ನಮಸ್ಕಾರ, ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಕುರಿತಂತೆ, ಆಸ್ಪತ್ರೆಗಳ ಕುರಿತಂತೆ ಒಂದಲ್ಲ ಒಂದು ಪ್ರಕರಣಗಳು ದಾಖಲಾಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಆಸ್ಪತ್ರೆಯಲ್ಲಿ ನಕಲಿ ವೈದ್ಯರ ಬಗ್ಗೆ, ನಕಲಿ ವೈದ್ಯರ ಬಗ್ಗೆ, ನಕಲಿ ವೈದ್ಯರ ಹಾವಳಿಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿಗಳು ಬಿತ್ತರಿಸ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಯುವ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಒಬ್ಬ ವೈದ್ಯ ಚಿಕಿತ್ಸೆಗೆ ಬಂದಂತಹ ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ದಂತ ವೈದ್ಯನಿಂದ ಯುವತಿ ಮೇಲೆ ಅತ್ಯಾಚಾರ ಆರೋಪ. ತುಮಕೂರು ಜಿಲ್ಲೆಯ ಗೂಳೂರು ಮೂಲದ ಯುವತಿಯಿಂದ ದೂರು ದಾಖಲಾಗಿದೆ. ಶೆಟ್ಟಿಯಲ್ಲಿ ಗೇಟ್ ಬಳಿ ವಿನಾಯಕ ಡೆಂಟಲ್ ಕ್ಲಿನಿಕ್ ನಡೆಸುತ್ತಿದ್ದಂತಹ ವೈದ್ಯನ ಮೇಲೆ ದೂರು ದಾಖಲಾಗಿರುವಂತದ್ದು. ತುಮಕೂರು ನಗರದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಂತ ವೈದ್ಯ ಡಾಕ್ಟರ್ ಸಂಜಯ್ ನಾಯಕ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರುವಂಥದ್ದು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಟಾಸ್ಕ್ ಫೋರ್ಸ್ನಲ್ಲಿ ಸದಸ್ಯನಾಗಿದ್ದ ವೈದ್ಯ ಇನ್ನು ರಾಜ್ಯ ಯುವ ಪ್ರಶಸ್ತಿ ವಿಜೇತನಿಂದ ಪೈಶಾಚಿಕ ಕೃತ್ಯ ಆರೋಪ ಕೇಳಿ ಬಂದಿದೆ. ತುಮಕೂರಿನ ವಿನಾಯಕ ಡೆಂಟಲ್ ಕ್ಲಿನಿಕ್ ವೈದ್ಯನಿಂದ ಅತ್ಯಾಚಾರ ಆರೋಪ ಕೇಳಿ ಬಂದಿರುವಂಥದ್ದು. ತುಮಕೂರಿನ ಶೆಟ್ಟಿಯಲ್ಲಿ ಗೇಟ್ ಬಳಿ ಇರುವಂತಹ ವಿನಾಯಕ ಡೆಂಟಲ್ ಕ್ಲಿನಿಕ್ ಅನ್ನ ನಡೆಸುತ್ತಿದ್ದಂತಹ ವೈದ್ಯ ಚಿಕಿತ್ಸೆಗೆ ಬಂದಂತಹ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ರಾಘವೇಂದ್ರ ಮಠದ ಹತ್ತಿರ ಇರುವಂತಹ ಈ ಒಂದು ಕ್ಲಿನಿಕ್ ನಲ್ಲಿ ವೈದ್ಯನಾಗಿದ್ರು, ದಂತ ವೈದ್ಯರಾಗಿದ್ರು, ಆದರೆ ಚಿಕಿತ್ಸೆಗೆ ಅಂತ ಬಂದಂತಹ ಮಹಿಳೆಯ ಮೇಲೆ, ಗೂಳೂರು ಮೂಲದ ಮಹಿಳೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರುವಂಥದ್ದು. ಈಕೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ಇನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಟಾಸ್ಕ್ ಫೋರ್ಸ್ನಲ್ಲಿ ವೈದ್ಯ ಸದಸ್ಯರು ಕೂಡ ಆಗಿದ್ರು, ಅದರಲ್ಲೂ ಕೂಡ ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಕೂಡ ಆಗಿದ್ರು. ಆದರೆ ಈ ವೈದ್ಯ ಪೈಶಾಚಿಕ ಕೃತ್ಯವನ್ನು ಎಸಗಿದ್ದಾರೆ. ಈಗ ಎಲ್ಲೆಡೆ ವೈದ್ಯರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಸುದ್ದಿಯನ್ನು ಕೇಳಿದ ನಂತರ ತುಮಕೂರು ನಗರದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಗೂಳೂರು ಮೂಲದ ಯುವತಿ ಮಹಿಳಾ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ದಂತ ವೈದ್ಯ ಡಾಕ್ಟರ್ ಸಂಜಯ್ ನಾಯಕ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅದೇ ರೀತಿ ಆರೋಪಿ ಸಂಜಯ್ ನಾಯಕನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನುವಂತಹ ಪ್ರಾಥಮಿಕ ವರದಿ ಲಭ್ಯವಾಗಿದೆ. ವೈದ್ಯೋ ನಾರಾಯಣ ಹರಿಯೆ ಅಂತ ಪೂಜಿಸಲ್ಪಡ್ತಾರೆ. ವೈದ್ಯರನ್ನ ದೇವರ ಸ್ಥಾನದಲ್ಲಿ ಇಟ್ಟು ಪೂಜಿಸಲ್ಪಡ್ತಾರೆ. ವೈದ್ಯರೇ ಎಲ್ಲರೂ ವೈದ್ಯರ ಮೇಲೆ ಅಪಾರ ನಂಬಿಕೆಯನ್ನ ಕೂಡ ಇಟ್ಟಿರ್ತಾರೆ. ಆದರೆ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಈತ ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾರೆ ಅಂತ ಮಹಿಳೆ ಆರೋಪವನ್ನ ಮಾಡಿರುವಂಥದ್ದು. ಈಕೆ ಗೂಳೂರು ಮೂಲದವರು ಕೂಡ ಆಗಿದ್ದಾರೆ. ಅಂದ್ರೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರುವ ಪ್ರಕಾರ ಈಕೆ ಮನೆಗೆ ಮರಳಿದ ನಂತರ ಒಂದ್ ರೀತಿಯಾಗಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು, ಯಾರ ಜೊತೆ ಕೂಡ ಮಾತನಾಡಿರಲಿಲ್ಲ, ಒಂಟಿತನದಿಂದ ಕೂಡ ಕೂತಿದ್ರು. ಅಂತಹ ಸಂದರ್ಭದಲ್ಲಿ ಪೋಷಕರು ವಿಚಾರಿಸಿದಂತಹ ಸಂದರ್ಭದಲ್ಲಿ ಏನಾಯ್ತು ಯಾಕೆ ಅಂತ ವಿಚಾರಿಸಿದಂತಹ ಸಂದರ್ಭದಲ್ಲಿ ಮಹಿಳೆ ಬಾಯನ ಬಿಟ್ಟಿರುವಂಥದ್ದು ಈ ರೀತಿ ಆಯ್ತು, ನಾನು ಆಸ್ಪತ್ರೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ವೈದ್ಯರು ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ ಮನೆಯಲ್ಲಿ. ಅದಾದ ನಂತರ ಮಹಿಳಾ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ. ಇನ್ನು ಸಂತ್ರಸ್ತೆ ದೂರನ್ನ ದಾಖಲಿಸಿದ ನಂತರ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಾವು ಈ ತರ ಸುದ್ದಿಗಳನ್ನ ಸಾಕಷ್ಟು ಕೇಳಿರೋದಿಲ್ಲ. ಬರೀ ಏನಪ್ಪ ಕೇಳಿರ್ತೀವಿ ಅಂದ್ರೆ ನಕಲಿ ವೈದ್ಯರಿದ್ದಾರೆ, ನಕಲಿ ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ದಾರೆ, ಈ ರೀತಿಯಾದಂತಹ ಸುದ್ದಿಯನ್ನ ಕೇಳಿರ್ತೀವಿ, ಇಂತಹ ವೈದ್ಯರು ಕೂಡ ಇರ್ತಾರಾ ಅಂತ ಕೇಳಿರ್ತೀವಿ. ಆದರೆ ಒಂದಷ್ಟು ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವಂತಹ ವೈದ್ಯರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಟಾಸ್ಕ್ ಫೋರ್ಸ್ ನಲ್ಲಿ ಸದಸ್ಯನಾಗಿದ್ದಂತಹ ವೈದ್ಯರು ಚಿಕಿತ್ಸೆಗೆ ಬಂದಂತಹ ರೋಗಿಗಳ ಮೇಲೆ ಇಂತಹ ಪೈಶಾಚಿಕ ಕೃತ್ಯವನ್ನ ಎಸಗಿದ್ರೆ ನಾವು ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ ಜನತೆಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ಇಂತಹವರ ಮೇಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ನ್ಯಾಯಾಂಗ ಇಲಾಖೆ ಆಗಿರ್ಬೋದು, ಯಾರಿಗೆ ಸಂಬಂಧ ಪಡುತ್ತೆ ಅಂತವರು ಇಂಥವರ ಮೇಲೆ ಹ್ಮ್